ನವೀನವ್ರು ಆಗಲೇ ಹೇಳಿದ್ರಿ ನೀವು ಈ ಕೆಂಗೂರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಹೌದು ಸರ್, ನಮ್ಮ ಕಡೆ ಏನು ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಯಾವ ಥರ ಆಗ್ತಾ ಇದೆ ಅಂದರೆ, ಈಗಿನ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮರಿ ಇದು 6,000 ರೂಪಾಯಿ ಮರಿ ಅಂದರೆ ಅಲ್ಲೇ ಹೋಗ್ಬಿಟ್ಟು 6,600 ರೂಪಾಯಿ 700 ರೂಪಾಯಿ ಇಟ್ಬಿಟ್ಟು ಏನೋ ಗೊತ್ತಾಗ್ತಾ ಇಲ್ಲ ರೈತರಿಗೆ. ಇದು 6,000 ರೂಪಾಯಿ ಇದ್ರ ಬೆಲೆ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಏನಿಲ್ಲ ಅಂದರೆ 6,600 ರೂಪಾಯಿ ಇಟ್ಬಿಟ್ಟು ತೊಗೊಂಬರ್ತಾರೆ. ಅಲ್ಲೇ 600 ರೂಪಾಯಿ ಜಾಸ್ತಿ ಆಯಿತು. ಅಲ್ಲಿಗೆ ಮರಿ ತೂಕದ ಪ್ರಕಾರ ಲೆಕ್ಕ ಹಾಕೋರೆ ಕೆಜಿ 1,000 ರೂಪಾಯಿ ಬೀಳುತ್ತೆ ನಮ್ಗೆ ಅಲ್ಲೇನೆ. ಏನೇ 1 ಕೆಜಿ 1,000 ರೂಪಾಯಿ ಅದು ಎಲ್ಲ ಬಂದ್ರು 8 ಕೆಜಿ ಮಟನ್ ಬರಲ್ಲ. ಅಲ್ಲೇ 1,000 ರೂಪಾಯಿ ಕೆಜಿ ಬಿದ್ದ್ಬಿಡುತ್ತೆ. ಮತ್ತೆ ಅದನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಸಾಕಾಣಿಕೆ ಮಾಡಿದ್ರೆ 300 ರೂಪಾಯಿ ಕೇಳ್ತಾನೆ. ಅವಾಗ ರೈತ ಏನ್ ಮಾಡ್ತಾ ಇದ್ದಾನೆ, ಇದು ಈ ರೈತ ಯಾವ ತರ ಮೋಸ ಹೋಗ್ತಾ ಇದ್ದಾನೆ ಅಂದ್ರೆ, ಈ ತರ ಮೋಸ ಹೋಗ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ನಾವು ಕೊಳ್ಬೇಕಾದ್ರೆ ಕಡಿಮೆ ರೇಟಿಗೆ ತಗೋಬೇಕು. ಹೌದು ಸರ್, ಕಮ್ಮಿ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಕಮ್ಮಿ ರೇಟಿಗೆ ತಗೊಂಡ್ರೆ ಅವಾಗ ನಿಮ್ಗೆ ವರ್ಕೌಟ್ ಆಗುತ್ತೆ. ಚೌಕಾಶಿ ಮಾಡ್ಬೇಕು, ಚೌಕಾಶಿ ಮಾಡ್ಬೇಕು ಅಲ್ಲೂ. ಅಲ್ಲಿ ಅವ್ರು ಹೇಳಿದಷ್ಟು ನಾವು ಕೊಟ್ಬಿಟ್ಟು ಬಂದ್ರೆ ತುಂಬಾ ಆಮೇಲೆ ಪ್ರಾಬ್ಲಮ್ಸ್ ಜಾಸ್ತಿ ಆಗೋಗುತ್ತೆ. ಇಲ್ಲಿ ತಂದ್ಮೇಲೆ ನಾವು ಮಾರೋ ದಿವಸ ಯಾರು ನಮ್ಗೆ ಜಾಸ್ತಿ ಕೊಟ್ಟೋಗಲ್ಲ. ಮಾರ್ಬೇಕಾದ್ರೆ ನಮ್ಮ ಹತ್ರ ಕ್ವಾಲಿಟಿ ಒಂದ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ನಾವು ಮಾರ್ಕೆಟಿಂಗ್ ಏನು ಸಮಸ್ಯೆ ಆಗಲ್ಲ. ಒಂದ್ ಸ್ವಲ್ಪ ಏನಾದ್ರು ಸಾಕಾಣಿಕೆಯಲ್ಲಿ ಏನಾದ್ರು ಏರುಪೇರು ಮಾಡಿ ಏನಾದ್ರು ಮರಿ ಚೆನ್ನಾಗಿ ಗ್ರೋತ್ ಬಂದಿಲ್ಲ ಅಂದ್ರೆ ನೀವು ಹಾಕಿರೋ ಬಂಡವಾಳ ಸಮೇತ ಮತ್ತೆ ತೆಗಿಯೋದಕ್ಕಾಗಲ್ಲ. ಯಾವ್ದೇ ಆಗ್ಲಿ ಈ ತರ ಟ್ರೀಟ್ಮೆಂಟ್ ವ್ಯಾಕ್ಸಿನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ತಿಂಡಿ ಕರೆಕ್ಟ್ ಆಗಿ ಕೊಡ್ತಾ ಹೋದ್ರೆ ನಾವ್ ಹೇಳಿದ ಪ್ರಕಾರ ತುಂಬಾ ಚೆನ್ನಾಗಿ ಬರ್ತಾವ ಮರಿಗಳು. ನೀವು ತಿಂಡಿ ಕೊಡೋದ್ರಲ್ಲೇ ಆಗ್ಲಿ ಮೇವು ಕೊಡೋದ್ರಲ್ಲೇ ಆಗ್ಲಿ ಒಂದ್ ಸ್ವಲ್ಪ ಏರುಪೇರು ಆಗಿ ಮರಿ ಗ್ರೋತ್ ಬಂದಿಲ್ಲ ಅಂದ್ರೆ ಆ ರಿಸಲ್ಟ್ ನಿಮ್ಗೆ ಮಾರೋ ದಿವಸ ಸಿಗಲ್ಲ. ಇವಾಗ ನಾವೇನ್ ಹೇಳ್ತಾ ಇದೀವಿ ಇಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ ನಮ್ಗೆ 2 ತಿಂಗಳಲ್ಲಿ ಅಂತ, ಆ ಲಾಭ ಕಾಣಕ್ಕಾಗಲ್ಲ ಇದರಲ್ಲಿ. ಈ ತರ ಮತ್ತೆ ಪ್ರಾಬ್ಲಮ್ಸ್ ಸುಮಾರು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಎಲ್ಲಿ ಮಾರ್ಬೇಕು, ಸಂತೆಗಳಿಗೆ ಹೋಗ್ಬೇಕಾ ಸರ್? ಸಂತೆಗೆ ಹೋಗ್ಬೇಕು ಅಂತ ಏನಿಲ್ಲ, ಇಲ್ಲೇ ನಮ್ಗೆ ಗೊತ್ತಿರೋ ಪ್ರಕಾರ ಇವಾಗ ನಾವು 8 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ಇಲ್ಲೇ ಬಂದ್ಬಿಟ್ಟು ಶೆಡ್ ಅಲ್ಲೇ ವ್ಯಾಪಾರ ಮಾಡ್ತಾ ಇದೀವಿ, ಸುತ್ತಮುತ್ತು ಇಲ್ಲೇ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಮಾಲಕ್ ತಕ್ಕನಾಗಿ ವ್ಯಾಪಾರ ಇರುತ್ತೆ ಸರ್. ಇದಿವಾಗ 18 ಕಿಲೋ ವೆಯ್ಟ್ ಬಂದಿದೆ ಅಂದ್ರೆ ಅದಕ್ಕೆ ತಕ್ಕನಾಗಿ ನಾವು ವ್ಯಾಪಾರ ಹೇಳ್ಬೇಕು, 500 ರೂಪಾಯಿ ಇಟ್ಕೊಂಡು ವ್ಯಾಪಾರ ಹೇಳ್ಬೇಕು, ವ್ಯಾಪಾರ ಹರಿಸ್ಕೋಬೇಕು. ಅದು ನಮ್ಮ ರೈತರು ಒಂದೊಂದ್ಸಲಿ 2-3 ಸಾವಿರ ಇಟ್ಕೊಂಡು ವ್ಯಾಪಾರ ಹೇಳ್ಬಿಡ್ತಾರೆ, ಅದು ವ್ಯಾಪಾರ ಅರಿಯಲ್ಲ, ಆ ತರ ಆಗೋಗಿರುತ್ತೆ. ಇವಾಗ ಅದ್ರ ಬೆಲೆ ಇವಾಗ 10,000 ಬಾಳುತ್ತೆ ಅಂದ್ರೆ 13-14 ಸಾವಿರ ವ್ಯಾಪಾರ ಹೇಳ್ಬಿಡ್ತಾರೆ. ಅವಾಗ ಕರೆಕ್ಟ್ ಅದ ಅವ್ರಿಗೂ ರೈತನಿಗೂ ಗೊತ್ತಿರಲ್ಲ ಅದ್ ಬೆಲೆ ಏನು ಎಷ್ಟಕ್ ಬಾಳುತ್ತೆ ಅಂತ. ಅವಾಗ ರೈತನು ಎಡುತ್ತಾ ಇದ್ದಾನೆ ಇದ್ರಲ್ಲಿ. ಮತ್ತೆ ಈ ವ್ಯಾಪಾರಗಾರರು ಅದೇ ತರ ಆಗ್ಬಿಟ್ಟಿದ್ದಾರೆ ಸರ್. ಇವಾಗ ಅದು 10,000 ಬಾಳಂಗಿದ್ರೆ ಅವ್ರಿ 8,000 ಕೇಳ್ತಾ ಇದ್ದಾರೆ. ಅಲ್ಲಿ ರೈತ ತುಂಬಾ ಹೊಡೆತ ತಿಂತ ಇದ್ದಾನೆ. ತಗೊಂಬ ದಿವಸ ಅಲ್ಲೇ 500-600 ರೂಪಾಯಿ ಜಾಸ್ತಿ ಕೊಡ್ತಾನೆ, ಮಾರೋ ದಿವಸನು ಕಮ್ಮಿ ಕೊಡ್ತಾ ಇದ್ದಾನೆ. ಅಲ್ಲೇ ನಿಮ್ಗೆ 1,000 ರೂಪಾಯಿ ಹೊರಟೋಯ್ತು. ಅಲ್ಲೇ ಜಾಸ್ತಿ 500 ರೂಪಾಯಿ ಇಟ್ಬಿಟ್ಟು ಇಲ್ಲಿ ಜಾಸ್ತಿ 500 ರೂಪಾಯಿ ಕಳ್ಕೊಂಡ್ಬಿಟ್ರೆ ಅವಾಗ 1,000 ರೂಪಾಯಿ ಲಾಸ್ ಆಗೋದು ಮರಿಗೆ. ಅಲ್ಲಿಗೆ 60 ಮರಿ ಏನಿಲ್ಲ ಅಂದ್ರೆ 60,000 ಲಾಸ್ ಆಗ್ಬೋದು. ಈಗ ಹೆಂಗಿದೆ ಇತ್ತೀಚೆಗೆ ಮಾರ್ಕೆಟ್ ಸರ್? ಈಗ ಮಾರ್ಕೆಟಿಂಗ್ ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್. ಈ ಬೇಸಿಗೆ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಡಿಸೀಸಸ್ ತುಂಬಾ ಕಮ್ಮಿ. ಮರಿಗಳು ಇವಾಗ ನಾವು ಚಳಿಗಾಲ ಮಳೆಗಾಲ ಕಂಪೇರ್ ಮಾಡಿದ್ರೆ ಈಗ ಮರಿ ತುಂಬಾ ಫಾಸ್ಟ್ ಗ್ರೋತ್ ಬಂದ್ಬಿಡುತ್ತೆ. ಮರಿ ಆಗ್ಲ ಅವಾಗ ಮೂರುವರೆ ತಿಂಗಳು ಟೈಮ್ ತಗೊಂಡ್ರೆ ಈಗ ಏನಿಲ್ಲ ಅಂದ್ರೆ ಎರಡು ತಿಂಗಳಲ್ಲೇನೆ ಮರಿ ಫಾಸ್ಟ್ ಗ್ರೋತ್ ಬಂದ್ಬಿಡುತ್ತೆ. ಡಿಸೀಸಸ್ ಕಮ್ಮಿ. ಇನ್ನೊಂದು ಮೇವು ಸ್ವಲ್ಪ ಚೆನ್ನಾಗಿ ತಿಂತಾವಲ್ಲ, ಮೇವು ಚೆನ್ನಾಗಿ ತಿನ್ನುತ್ತೆ. ಈಗ ಡಿಸೀಸಸ್ ಕಮ್ಮಿ, ಮರಿಗಳು ಹೆಲ್ತಿ ಆಗಿರೋ ಮರಿಗಳು ಬರ್ತಾವೆ ಈಗ. ಫಸ್ಟ್ ಅಂದ್ರೆ ನಾವು ಈ ತರ ಮರಿಗಳು ತರಬೇಕು ಅಂದ್ರೆ ಇಡೀ ಸಂತೆ ಎಲ್ಲ ಹುಡುಕ್ಬೇಕಾಗಿತ್ತು. ಈ ತರ ಬ್ಯಾಚ್ ಸಿಗೋದೇ ರೇರು. ನಮ್ಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಈ ತರ ಮರಿಗಳು ಸಿಗೋದೇ ರೇರು. ಇವಾಗ ಬೇಸಿಗೆ ಆರಂಭ, ಇನ್ನು ತಾಯಿ ಹಾಲು ತಂದೆ ಕುಡಿದ್ಬಿಟ್ಟು ಹೆಲ್ತಿ ಆಗಿರ್ತಾವೆ. ಅದೇ ಮಳೆಗಾಲದಲ್ಲಾದ್ರೆ ಅವ್ರಿಗೆ ಕುಡಿಯೋರಿಗೆ ಮಂದೆ ಕುರಿ ಇರುತ್ತೆ ಸರ್, 1,000 ಕುರಿ ಇರ್ತಾವ ಅವ್ರಿಗೆ. ಮಳೆಗಾಲದಲ್ಲಿ ಮರಿಗಳು ನೋಡ್ಕೊಂಬಷ್ಟು ಅವ್ರಿಗೆ ಪೇಷನ್ಸ್ ಇರಲ್ಲ. ಅವ್ರ ಹತ್ರ ತ್ಯಾವ ತುಳಿದ್ರು, ಅವ್ರ ತಾಯಿ ಇದ್ಕೊಂಡು ತ್ಯಾವದಲ್ಲೆಲ್ಲ ಓಡಾಡ್ಕೊಂಡ್ ಬಂದಿರುತ್ತೆ. ತ್ಯಾವ ತುಳಿದ್ರೆ ಹಾಲು ಕಮ್ಮಿ ಆಗ್ಬಿಡುತ್ತೆ ತಾಯಿಯಲ್ಲಿ. ಮರಿಗೆ ಹಾಲು ಕರೆಕ್ಟ್ ಆಗಿ ಹಾಲು ಸಿಗಲ್ಲ, ಮರಿ ಗ್ರೋತ್ ಬರಲ್ಲ, ಸಣ್ಣ ಸಣ್ಣ ಮರಿಗಳೇನೆ ಮಾರ್ಬಿಡ್ತಾರೆ. ಆಗ ತುಂಬಾ ಸಣ್ಣ ಮರಿಗಳು ಸರ್, ಅವೆಲ್ಲ 2-2.5 ತಿಂಗಳಿಗೆ ಕೊಟ್ಬಿಡ್ತಾರೆ ಮರಿಗಳು. ಅವ್ರಿಗೆ ನೋಡ್ಕೊಳಕ್ ಆಗಲ್ಲ, ಸಿಕ್ಕಾಪಟ್ಟೆ ತುಫಾನ್ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಅದಕ್ಕೆ ತಪ್ಪಿಸ್ಕೊಂಬೋದಕ್ಕೆ ಸಣ್ಣ ಮರಿಗಳೇ ಕೊಟ್ಬಿಡ್ತಾರೆ. ಅದನ್ನ ನಾವು ಇಲ್ಲಿ ಸಂತೆ ಎಲ್ಲ ಹುಡ್ಕಿದ್ರು ಈ ತರ ಮರಿಗಳು ಒಂದೊಂದು ಇಂಚ್ ಕೊಂಬಂದಿರೋ ಮರಿಗಳು ಸಿಗಲ್ಲ ಆ ಟೈಮಲ್ಲಿ. ಈ ತರ ಇವಾಗ ಬೇಸಿಗೆಯಲ್ಲಿ ಯಾವ ತರ ಮರಿ ಬೇಕಾದ್ರೆ ನಮಗೆ ಸಿಗುತ್ತೆ, ಸಾಕಾಣಿಕೆ ಮಾಡ್ಕೊಬೋದು. ಈ ತರ ಇರುತ್ತೆ. ಸೊ ನೀವು ಹೇಳೋ ಪ್ರಕಾರ ನಮ್ಮಲ್ಲಿ ಮಾಲ್ ಚೆನ್ನಾಗಿದ್ರೆ ಅವರೇ ಹುಡ್ಕೊಂಡ್ ಬರ್ತಾರೆ. ಹೌದು ಸರ್, ಕೊಳ್ಳೋರು. ಹೌದು,
ಆದಷ್ಟು ಇವಾಗ ಬೇಸಿಗೆಯಲ್ಲಿ ಆರಂಭ ಮಾಡೋದು ಬೆಟರ್. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸಾಕಾಣಿಕೆ ಮಾಡೋದು. ಒಂದ್ ಅವಾಗ ಒಂದು 2-3 ತಿಂಗಳು ಗ್ಯಾಪ್ ಕೊಟ್ಟರು ಪರವಾಗಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೆ ಈ ತರ ಒಣಮೇವು ಇದೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ರೆ ಮಾಡ್ಕೋಬಹುದು. ಅವಾಗ ಒಂದ್ ಸ್ವಲ್ಪ ಮಳೆಯಲ್ಲಿ ನೆಂದಿರೋ ಮೇವುಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಹಾಕೋದು, ಅವಾಗ ಡಿಸೀಸಸ್ ಜಾಸ್ತಿ ಆಗ್ಬಿಡುತ್ತೆ. ಮಳೆಯಲ್ಲಿ ನೆಂದಿರೋ ಮೇವು ತಂದ್ಬಿಟ್ಟು ಬೇರೆ ಕುರಿಗೂ ಈ ಕುರಿಗೂ ರೇಟ್ ಅದೇನೋ ವ್ಯತ್ಯಾಸ ಇರುತ್ತಾ? ಇಲ್ಲ ಸರ್, ವ್ಯತ್ಯಾಸ ಇದೆ. ಇವಾಗ ನಮ್ಮ ನಾಟಿ ಕುರಿ ನಮ್ಗೆ 4,000 ರೂಪಾಯಿ ಬೇಕಾದ್ರು ಮರಿ ಸಿಗುತ್ತೆ. ಇದು ಆತರ ಅಲ್ಲ, ಇದು ಗ್ರೋತ್ ಫಾಸ್ಟ್ ಇರೋದ್ರಿಂದ ಎಲ್ಲರೂ ಇದನ್ನೇ ಲೈಕ್ ಮಾಡ್ತಾ ಇದ್ದಾರೆ, ಕೆಂಗುರಿ ಬ್ರೀಡೇನೆ. ಹಾಗಾಗ್ಬಿಟ್ಟು ಇದ್ರ ಬೆಲೆ ಇವತ್ತು ನಮ್ ನಾಟಿ ಕುರಿ ತಗೊಂಡ್ರೆ 4,000 ರೂಪಾಯಿ, 3,500 ಅಷ್ಟೇ. ಇದು ಕೆಂಗೂರಿ ಬ್ರೀಡ್ ಬೇಕು ಅಂತ ಅಂದ್ರೆ ನಮ್ಗೆ 6,500 ಇಡ್ಬೇಕಾಗಿದೆ. ಇವತ್ತು ನಾವು ಮಾರ್ಬೇಕಾದ್ರೆ ಅಷ್ಟೇ, ಮಾರಾಟ ಮಾಡ್ಬೇಕಾದ್ರೆ ಅಷ್ಟೇ ಇದಕ್ಕೆ ರೇಟ್ ಇರುತ್ತೆ. ಮಾರಾಟ ಮಾಡ್ಬೇಕಾದ್ರೆ ಅದೇ ತರ ರೇಟ್ ಇದೆ, ಗ್ರೋತ್ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ರೇಟ್ ಇದೆ ಅಷ್ಟೇ. ಗ್ರೋತ್ ರಿಸಲ್ಟ್ ಚೆನ್ನಾಗಿದೆ. ನಮ್ ನಾಟಿ ಕುರಿ 2 ತಿಂಗಳಿಗೆ ರಿಸಲ್ಟ್ ಟ್ರಾನ್ಸ್ಫರ್ ಮಾಡಿರೋದು, ಈಗ 2 ತಿಂಗಳಲ್ಲಿ ರಿಸಲ್ಟ್ ಕೊಡ್ತಾ ಇದೆ. ಹಾಗಾಗ್ಬಿಟ್ಟು ನಮ್ಗೆ ವರ್ಕೌಟ್ ಆಗ್ತಾ ಇದೆ, ಇಲ್ಲ ಅಂದಿದ್ರೆ ಇದರಿಂದನೂ ನಮ್ಗೆ ಅಷ್ಟೊಂದು ಆದಾಯ ಕಂಡು ಬರ್ತಾ ಇದೆ. ಈ ತರ ಇದೆ ಸರ್.